ಬರುವ ತಿಂಗಳ ಮೊದಲ ತಾರೀಕು ಒಂದನೇ ತಾರೀಕಿನಂದು ಕರ್ನಾಟಕ ರಾಜ್ಯೋತ್ಸವ ಆಚರಣೆ ಆಗ್ತದೆ. ಅದರ ಪೂರ್ವಭಾವಿಯಾಗಿ ಇವತ್ತು ಕೋಟಿ ಕಂಠ ಗಾಯನ ಕರ್ನಾಟಕ ಮಾತ್ರ ಅಲ್ಲ, ಸುಮಾರು 57 ದೇಶಗಳನ್ನು ಒಳಗೊಂಡು ಕರ್ನಾಟಕದ ವಿವಿಧ ಕಡೆ, ಕೇವಲ ಶಾಲಾ ಕಾಲೇಜು ಮಾತ್ರ ಅಲ್ಲ, ಬೀಚ್ಗಳಲ್ಲಿ, ದೊಡ್ಡ ದೊಡ್ಡ ಹೋಟೆಲ್ಗಳಲ್ಲಿ, ಸಾರ್ವಜನಿಕ ಪ್ರದೇಶಗಳಲ್ಲಿ ಈ ಒಂದು ಕಾರ್ಯಕ್ರಮ ನಡೀಲಿಕ್ಕಿದೆ. ಒಂದೇ ಸಲಕ್ಕೆ 6 ಗೀತೆಗಳನ್ನು ನಾವು ಹಾಡಲಿಕ್ಕಿದ್ದೇವೆ. ಇಂಥ ಒಂದು ಅವಕಾಶವನ್ನು ಮಾಡಿಕೊಟ್ಟಂತಹ ನಮ್ಮ ಕರ್ನಾಟಕ ಸರ್ಕಾರ ಅವರಿಗೆ ಮೊದಲಾಗಿ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಈ ಒಂದು ಕಾರ್ಯಕ್ರಮ ನಮ್ಮ ಶಾಲೆಯಲ್ಲಿ ಕೂಡ ನಡೀತಾ ಇದೆ ಎನ್ನುವಂಥದ್ದು ನಮಗೆ ಸಂತೋಷದ ವಿಚಾರ. ಎಲ್ಲರೂ ಕೂಡ ತುಂಬ ಶಿಸ್ತಿನಿಂದ ಇದರಲ್ಲಿ ಪಾಲ್ಗೊಳ್ಬೇಕಾಗಿದೆ. ಪಾಲ್ಗೊಳ್ಳಬಹುದಾದಂಥ ಎಲ್ಲರೂ ಕೂಡ ನಮ್ಮ ಸಹೋದ್ಯೋಗಿ ಬಂಧು ಭಗಿನಿಯರು ಹಾಗೂ ನನ್ನ ನೆಚ್ಚಿನ ವಿದ್ಯಾರ್ಥಿಗಳು ಹಾಗೂ ಎಲ್ಲ ಈ ಕಾರ್ಯಕ್ರಮದಲ್ಲಿ ಪರೋಕ್ಷವಾಗಿ ಸಹಕಾರವನ್ನು ಕೊಡ್ತಕ್ಕಂಥ ಎಲ್ಲರಿಗೂ ಕೂಡ ಪ್ರೀತಿಪೂರ್ವಕವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಈಗ ನಾವು ಕರೆಕ್ಟ್ 11 ಗಂಟೆಗೆ ಕಾರ್ಯಕ್ರಮ ಆರಂಭ ಆಗ್ತದೆ. 6 ಗೀತೆಗಳನ್ನು ಹಾಡಲಿಕ್ಕಿದ್ದೇವೆ, ಶಿಸ್ತುಬದ್ಧವಾಗಿ ಹಾಡಬೇಕಾಗ್ತದೆ. ನಿಮಗೆಲ್ಲರಿಗೂ ಗೊತ್ತು ಈ ಕಾರ್ಯಕ್ರಮದ ಉದ್ದೇಶ ಏನು ಅಂತೇಳಿ. ಯಾರು ಕೂಡ ಅಶಿಸ್ತಿಗೆ ಅವಕಾಶಗಳನ್ನು ಕೊಡುವುದಿಲ್ಲ, ಕೊಡಬಾರದು ಕೂಡ. ರೆಕಾರ್ಡ್ ಆಗ್ತಾ ಇರ್ತದೆ ಆ ಕ್ಲಿಪ್, ಆ ರೆಕಾರ್ಡಿಂಗ್ ಸರ್ಕಾರಕ್ಕೆ ಹೋಗ್ತದೆ. ಆದ್ದರಿಂದಾಗಿ ನಮ್ಮ ಶಾಲೆಯ ಘನತೆಯನ್ನು ಎತ್ತಿಡಿಬೇಕಾದದ್ದು ನಮ್ಮೆಲ್ಲರ ಧರ್ಮ ಅಂತ ನಾನು ಹೇಳ್ತಾ ನಮ್ಮ ಇನ್ನು ಕೆಲವೇ ಕ್ಷಣದಲ್ಲಿ ಶಾಂತಿಯ ತೋಟ ರಸಿಕರ ಕಂಗಳ ಸೆಳೆಯುವ ನೋಟ
Thank you.
Thank you.
Kita jaga kawan di
ನಾನು ಹೇಳಿದನ್ನು ರಿಪೀಟ್ ಮಾಡಿ, ಕನ್ನಡ ನಾಡಿನ ಪ್ರಜೆಯಾಗಿ ನಾನು ನನ್ನ ನಾಡು ನುಡಿಗಳನ್ನು ಪ್ರೀತಿಸುತ್ತೇನೆ ಹಾಗೂ ಗೌರವಿಸುತ್ತೇನೆ. ನಾನು ಕನ್ನಡದಲ್ಲೇ ಮಾತನಾಡುತ್ತೇನೆ, ಕನ್ನಡದಲ್ಲೇ ಬರೆಯುತ್ತೇನೆ, ಕನ್ನಡವನ್ನೇ ಬಳಸುತ್ತೇನೆ ಎಂಬ ಪಣ ತೊಡುತ್ತೇನೆ. ಕನ್ನಡ ನಾಡು ನುಡಿ ಸಂಸ್ಕೃತಿ ಹಾಗೂ ಪರಂಪರೆಯನ್ನು ಉಳಿಸಲು ಕಟಿಬದ್ಧನಾಗಿರುತ್ತೇನೆ. ಕನ್ನಡ ನಾಡಿನಲ್ಲಿರುವ ಕನ್ನಡೇತರ ಬಂಧುಗಳಿಗೆ ಕನ್ನಡ ಕಲಿಸುತ್ತೇನೆ ಎಂದು ಸಂಕಲ್ಪ ಮಾಡುತ್ತೇನೆ. ಇದನ್ನೊಂದು ಅಮೃತ ಗಳಿಗೆ ಅಂತ ಹೇಳಬಹುದು. 67ನೆಯ ನಮ್ಮ ಕನ್ನಡ ರಾಜ್ಯೋತ್ಸವದ ಸಂಭ್ರಮಾಚರಣೆಯ ಸಲುವಾಗಿ ಈ ಒಂದು ಕೋಟಿ ಕಂಠ ಹಾಡು ಈ ಒಂದು ಕಾರ್ಯಕ್ರಮವನ್ನು ನಮ್ಮ ಸರ್ಕಾರದವರು ಆಯೋಜಿಸಿರುತ್ತಾರೆ. ಬಹಳ ಚಂದ ರೀತಿಯಲ್ಲಿ, ಅತ್ಯುತ್ತಮ ರೀತಿಯಲ್ಲಿ ನೀವು ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದೀರಿ. ಸಹಕರಿಸಿದಂತಹ ವಿದ್ಯಾರ್ಥಿಗಳಿಗೆಲ್ಲರಿಗೂ, ಶಿಕ್ಷಕ ಶಿಕ್ಷಕೇತರರಿಗೆ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ.